ಏಯ್, ಅವನ ಹತ್ರ ಬಾಕಿ ವಸೂಲ್ ಮಾಡಿ ಕಾಫಿ ಕೊಟ್ಟು ಕಳ್ಸು. ಏನಯ್ಯ, ಬಂದ್ ಹತ್ತು ನಿಮಿಷ ಆಯ್ತು, ಏನು ಅಂತ ವಿಚಾರಿಸಕ್ಕಾಗಲ್ವಾ? ನನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಸರ್ವರ್ ಅಂತ ತಿಳ್ಕೊಂಡಿದ್ಯಾ? ಸಾರಿ ಸರ್, ಕ್ಷಮಿಸಿ, ನೀವು ತಿಂಡಿ ತಿನ್ನಕ್ ಬಂದಿದ್ದೀರಾ ಸರ್? ಗೊತ್ತಿಲ್ಲದೆ ಹೇಳ್ಬಿಟ್ಟೆ ಸರ್. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಪಕ್ಕದಲ್ಲಿ ಬಂದು ಕೂತ್ಕೊಂಡ್ಬಿಟ್ರೆ ಇಲ್ಲಿ ಕ್ಲೀನ್ ಮಾಡೋ ಯಾವನ? ಏನೇ ಇದು, ನಾ ಕೇಳಿದ್ದೇನು? ಈರುಳ್ಳಿ ದೋಸೆ. ಈರುಳ್ಳಿಯಲ್ಲಿ ಇಲ್ಲಿದೆ. ಇದೇನಿದು ದೋಸೆ? ಇದು ಈರುಳ್ಳಿ. ಎರಡು ಸೇರಿದ್ರೆ ಈರುಳ್ಳಿ ದೋಸೆ. ನೀವು ಕೇಳಿದ್ದು ಈರುಳ್ಳಿ ದೋಸೆ. ಇಲ್ಲಿರೋದು ಈರುಳ್ಳಿ ದೋಸೆ. ತಿನ್ನಿ ಗಣೇಶ. ಒಂದೇ ಒಳ್ಳೆ ಕೆಲಸ ಮಾಡಿದೆ, ಒಳ್ಳೆ ಕೆಲಸ ಮಾಡಿದೆ. ನಮ್ಮ ಹೋಟ್ಲಿಗೆ ಎಷ್ಟು ಎಣ್ಣೆ ಮಿಗಿಲ್ಸ್ಬಿಟ್ಟೆ ನೀನು. ಯಜಮಾನ್ರೆ, ಈ ಸಲ ಕೊಡೋ ಸಂಬಳದಲ್ಲಿ ಸ್ವಲ್ಪ ಜಾಸ್ತಿ ಇವೆ. ಹೇಯ್, ದೋಸೆ ಸಿದೋಗ್ತೈತೆ ನೋಡೋಗು. ಒಳ್ಳೆ ಕಂಜೂಸ್ ಯಜಮಾನ. ಏನಿದು ಇಲ್ಲಿ ಸತ್ ವಾಸನೆ ಬರ್ತಾ ಇತ್ತಲ್ಲ. ಈಗ ಈಗಿಲ್ಲ. ರೇ ಸ್ವಾಮಿ, ಕಾಲ್ ಅಲ್ಲಾಡ್ತಾ ಇದ್ರೆ ಹೆಂಗ್ರಿ ತಿನ್ನೋದು? ರೇ, ನನ್ನ ಕಾಲ ಆಡ್ಸೋದಕ್ಕೂ ನೀವು ತಿಂಡಿ ತಿನ್ನೋಕು ಏನ್ರಿ ಸಂಬಂಧ? ರೇ, ನಾನು ಹೇಳಿದ್ ನಿಮ್ ಕಾಲ ಅಲ್ಲ ರೀ. ಮತ್ತೆ ಟೇಬಲ್ ಕಾಲ್ ಅಲ್ಲಾಡ್ತಾ ಇದ್ರೆ ಹೆಂಗ್ರಿ ತಿನ್ನೋದು? ಓ ತಿಪ್ಪೇಶ, ಆ ಕಾಲಿಗೊಂದು ಕಲ್ಲು ಕೊಡು. ಸೂಪರ್ ಕಲ್ಲು. ಯಜಮಾನ್ರೆ, ಇದ್ಬಿಟ್ಟೆ. ಈಗ ಸರಿ ಹೋಯ್ತಾನಪ್ಪ? ಇವಾಗ ಸರಿ ಹೋಯ್ತು.